ಟೆಂತ್ ಬಂದಿದ ತಕ್ಷಣ ನನಗೆ ಗೊತ್ತಂಗೆ ಮುಖಾಲಿ ಜನ ಸ್ಟಾಪ್ ಮಾಡಿಬಿಡ್ತಾರೆ ಎಕ್ಸರ್ಸೈಸು ಅದಕ್ಕೆ ಇಂಪಾರ್ಟೆನ್ಸೇ ಕೊಡೋದಿಲ್ಲ ಚೇಸಿಂಗ್ ಸಕ್ಸಸ್ ಮೇಕಿಂಗ್ ಮನಿ ಅದೇ ಮೇನ್ ಫೋಕಸ್ ಅಲ್ಲಿ ದೇಹದಲ್ಲಿರುವಂತಹ ಮಾಂಸಕಂಡ ಹೋಗ್ತಾ ಇರುತ್ತೆ ಮೂವತ್ತು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ನಾನು ಯಾವಾಗ್ಲೂ ಯಂಗ್ ಅಂತ ಹೇಳಿದ್ರೆ ಶಕ್ತಿವಂತರಾಗಿರ್ಬೇಕು ಅಂತ ಹೇಳಿದ್ರೆ ನನ್ನ ಕೈಯ್ಯಲ್ಲಿ ಆರೋಗ್ಯ ಇರಬೇಕು ನಮಸ್ಕಾರ ವೀಕ್ಷಕರೇ ವಿಸ್ತಾರ ಹೆಲ್ತ್ಗೆ ಸ್ವಾಗತ ನಾನು ಅಪೇಕ್ಷಾ ಜೈನ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯರ ಆರೋಗ್ಯದ ಕುರಿತು ಅದರಲ್ಲೂ ನಲವತ್ತು ವರ್ಷ ಐವತ್ತು ವರ್ಷ ದಾಟಿದ ಮೇಲೆ ನಾವು ಸಾಕಷ್ಟು ನೆಗ್ಲೆಕ್ಟ್ ಮಾಡ್ತೀವಿ ನಮ್ಮ ಆರೋಗ್ಯದ ಬಗ್ಗೆ ಇನ್ನೇನು ವಯಸ್ಸಾಯ್ತಲ್ವಾ ಹೇಳಿ ಬಟ್ ಇದರಿಂದ ಮುಂದೆ ಕ್ರಾನಿಕ್ ಪ್ರಾಬ್ಲಮ್ಸ್ ಆಗುವಂತಹ ಚಾನ್ಸಸ್ ಇದೆ ಹೀಗಾಗಿ ಇದರ ಕುರಿತು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಫಿಟ್ ಇಂಡಿಯಾ ರಾಯಭಾರಿ ವನಿತಾ ಅಶೋಕ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮ್ಯಾಮ್ ನಮಸ್ಕಾರ ನಮಸ್ಕಾರ ನಲ್ವತ್ತು ಅಥವಾ ಐವತ್ತು ವರ್ಷ ಆಗ್ತಿದ್ದಾಗೆ ಮಹಿಳೆಯರಲ್ಲಿ ಯಾವುದೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಓಕೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ವೆರಿ ಕಾಮನ್ ಕ್ವೆಶನ್ಸ್ ನನ್ನಂತೂ ತುಂಬ ಜನ ಕೇಳ್ತಾನೆ ಇರ್ತಾರೆ ವಿಸ್ತಾರ ಹೆಲ್ತ್ ನೋಡಿದವರೆಲ್ಲ ಮೇಲ್ ಮಾಡಿ ಹೇಳ್ತಾರೆ ನಮ್ಮ ಮ್ಯಾಮ್ ನನಗೆ ಫಾರ್ಟಿ ಇಯರ್ಸ್ ಆಗ್ತಿದೆ ಫಿಫ್ಟಿ ಇಯರ್ಸ್ ಆಗ್ತಿದೆ ದೇಹದಲ್ಲಿ ತೂಕ ಹೆಚ್ಚುತ್ತಾ ಇದೆ ಹೊಟ್ಟೆ ಭಾಗ ಉಬ್ರ ಜಾಸ್ತಿ ಆಗ್ತಿದೆ ಅಂತ ಇದು ಫಿಸಿಕಲ್ ಯುನೋ ಪ್ರಾಬ್ಲಮ್ ಮೇಜರ್ ಪ್ರಾಬ್ಲಮ್ ಫಿಸಿಕಲ್ ಇದರ ಜೊತೆಗೆ ಮಂಡಿ ನೋವು ಏನೋ ಲೋವರ್ ಬ್ಯಾಕ್ ಪೇನ್ ಜಾಯಿಂಟ್ ಪೇನ್ಸ್ ಮಸಲ್ ಪೇನ್ ಇದು ಬರೋಕ್ಕೂ ಶುರುವಾಗುತ್ತೆ ಇದು ಇಟ್ಸ್ ಅ ವೆರಿ ಕಾಮನ್ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಓಕೆ ಇದು ಬರದೇ ಇರಬಾರ್ದು ಅಂತ ಹೇಳಿದ್ರೆ ವ್ಯಾಯಾಮ ಮಾಡಬೇಕು ಅದ್ರ ಬಗ್ಗೆ ನಾನು ಇನ್ನೊಂದು ಚೂರು ಆಮೇಲೆ ಹೇಳ್ಕೊಡ್ತೀನಿ ಸೊ ಮತ್ತು ಇನ್ನೊಂದು ಇದು ಲೈಫ್ ಸ್ಟೈಲ್ ಡಿಸೀಸಸ್ಸು ಬರೋಕ್ಕೆ ಶುರುವಾಗುತ್ತೆ ಸೊ ಡಯಬಿಟೀಸ್ ಕಾಣಿಸ್ಕೊಳುತ್ತೆ ಬ್ಲಡ್ ಪ್ರೆಷರ್ ಕಾಣಿಸ್ಕೊಳುತ್ತೆ ಬ್ಲಡ್ ಪ್ರೆಷರ್ ತುಂಬ ನೋಡಿದ್ದೀನಿ ಕಾಮನ್ ಅದು ಸ್ಟ್ರೆಸ್ಸಿಂದ ಬರೋದರಿಂದಾಗಿ ಜಲ್ದಿ ಅವರು ಆ್ಯಜಿಟೇಟ್ ಆಗ್ತಾರೆ ಟೆಂಪರ್ಜರ್ ಜಾಸ್ತಿ ಆಗುತ್ತೆ ಮತ್ತು ಲೋ ಬಿ ಪಿ ಆದರೂ ಆಗಿರ್ಬೋದು ಹೈ ಬಿ ಪಿ ಆಗಿದ್ರೂ ಆಗಿರ್ಬೋದು ಇದೆರಡೂ ಆಗುತ್ತೆ ಮತ್ತು ಕ್ಯಾನ್ಸರ್ ಬರುವಂತಹ ಚಾನ್ಸಸ್ಸು ತುಂಬ ಹೆಚ್ಚಾಗಿರುತ್ತೆ ಸರ್ವಾಕಲ್ ಕ್ಯಾನ್ಸರು ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಹಾರ್ಟ್ ಡಿಸೀಸ್ ನಮ್ಮ ಲೇಡೀಸ್ಗೆ ಆ್ಯಕ್ಚುಲಿ ಸಾಮಾನ್ಯವಾಗಿ ಹಾರ್ಟ್ ಡಿಸೀಸ್ ಬರೋದು ಭಾಳ ಕಡಿಮೆ ಬಟ್ ಮೆನೊಪಾಸ್ ರೀಚ್ ಆದಮೇಲೆ ಚಾನ್ಸಸ್ ಹೈ ಆಗಿರುತ್ತೆ ವೆರಿ ಹೈ ಆಗಿರುತ್ತೆ ಅದರಿಂದಾಗಿ ನೀವು ಯುನೋ ಡಯೆಟ್ ಆ್ಯಂಡ್ ಎಕ್ಸಸೈಸ್ ಎರಡನ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ಇದು ಸಾಮಾನ್ಯವಾದಂತಹ ಪ್ರಾಬ್ಲಮ್ಸು ಆ್ಯಂಡ್ ಕೊಲೆಸ್ಟ್ರಾಲ್ ಟ್ರೈಗ್ರಿಸೈಡು ಮತ್ತು ಲಿಪಿಡ್ ಯುನೋ ಫ್ಯಾಟಿ ಲಿವರ್ ಲಿಪಿಡ್ ಪ್ರೊಫೈಲ್ ಹೆಚ್ಚಾಗೋದು ಇದೆಲ್ಲ ವೆರಿ ವೆರಿ ಕಾಮನ್ ವೆರಿ ವೆರಿ ಕಾಂಪ್ಲಿಮೆಂಟ್ರಿ ನೀವು ಹೇಳಿದಂಗೆ ಸೊ ಇದನ್ನೆಲ್ಲ ನಾವು ಸರಿಪಡಿಸ್ಕೋಬೋದು ವಿತ್ ಎಕ್ಸಸೈಸ್ ಆ್ಯಂಡ್ ಡಯಟ್ ಓಕೆ ಇನ್ನು ಈ ಸಮಸ್ಯೆಗಳು ನಮ್ಮ ನಲವತ್ತು ವರ್ಷ ಆಗ್ತಿದ್ದಂಗೆ ಈ ಪ್ರಾಬ್ಲಮ್ಸ್ ಕಾಣಿಸ್ಕೋಬೇಕು ಕಾಣಿಸ್ಕೋಬಾರ್ದು ಅಂತಾರೆ ನಾವು ಇರಬೇಕಾದ್ರೆ ಅಥವಾ ಒಂದು ಯಂಗ್ ಇರಬೇಕಾದ್ರೆ ನಾವು ಯಾವ ರೀತಿ ನಮ್ಮ ದೇಹವನ್ನು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಅಂತ ನಿಮಗೂ ಅಷ್ಟೇ ನಿಮಗೂ ಸೇರಿಸಿ ಹೇಳ್ತಿದ್ದೀನಿ ನಾನು ಶಿ ಇಸ್ ವೆರಿ ಯಾಂಗ್ ಓಕೆ ಎಕ್ಸಸೈಸ್ ಇಸ್ ಫಾರ್ ಎವರ್ ಎಕ್ಸಸೈಸ್ ನಾವು ಹುಟ್ಟಿದಾಗಿಂದ ಫೀಟಸ್ ಹೊಟ್ಟೆ ಒಳಗಡೆ ಇದ್ದಾಗಿಂದೂ ಎಕ್ಸಸೈಸ್ ಮಾಡ್ತಿರ್ತೀವಿ ಬಟ್ ಬೇರೆ ಬೇರೆ ಲೆವೆಲಲ್ಲಿ ಹೊಟ್ಟೆಯಲ್ಲಿ ಎಷ್ಟು ಜಾಗ ಇರುತ್ತೆ ಅಷ್ಟೇ ಕಾಲು ಒಳಿಯುತ್ತೆ ಆ ಕಾಲದ ಕಾಲು ಒದ್ದಾಗ ಅಮ್ಮ ಏನೋ ಕಾಲು ಓದಿತಾ ಇದ್ದಾನೆ ಅಂತ ದಟ್ ವಾಸ್ ಫಸ್ಟ್ ಎಕ್ಸಸೈಸ್ ಫಾರ್ ದ ಬೇಬಿ ಓಕೆ ಹುಟ್ಟಿದ ಮೇಲೆ ಏನೋ ಈಗ ಉಲ್ಟಾ ತಿರ್ಗೋದು ಮತ್ತು ಅಂಬೆಗಾಲಲ್ಲಿ ಹೋಗೋದು ಅದೆಲ್ಲ ಇನ್ನೊಂದು ಥರ ಎಕ್ಸಸೈಸು ಮಗು ಲೆವೆಲ್ ಎಕ್ಸಸೈಸು ತರಗ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು ಆಟ ಆಡ್ಕೊಳ್ತವೆ ಸ್ಕೂಲಲ್ಲಿ ಪಿ ಟಿ ಮಾಡ್ತಾರೆ ಏನೋ ಸ್ಪೋರ್ಟ್ಸು ಎಲ್ಲ ಆಗುತ್ತೆ ಅದು ಯಾವಾಗ ಟೆಂತ್ ಸ್ಟ್ಯಾಂಡರ್ಡ್ ಬರುತ್ತೋ ಹಾಗೆಲ್ಲ ನಿಲ್ಲಿಸ್ಬಿಡ್ತಾರೆ ಪಬ್ಲಿಕ್ ಎಕ್ಸಾಮ್ ಫಿಯರ್ ಪಬ್ಲಿಕ್ ಎಕ್ಸಾಮ್ ಫಿಯರ್ ಆಮೇಲೆ ಸೆಕೆಂಡ್ ಪಿ ಯು ಸಿ ಆಮೇಲೆ ಲೈಫ್ ಹಿಂಗೆ ಹೋಗ್ಬಿಡುತ್ತೆ ಸೊ ಏನೋ ಪ್ರೊಫೆಷ್ನಲ್ಲಾಗಿ ಸೆಟ್ಲ್ ಆಗಬೇಕು ಎಕ್ಸಸೈಸ್ಗೆ ಕೊಡೋದೇ ಕೊಡೋದಿಲ್ಲ ಅವರು ಎಕ್ಸಸೈಸ್ ಎಷ್ಟು ಇಂಪಾರ್ಟೆಂಟ್ ಪ್ರೊಫೆಷ್ನಲ್ ಲೆವೆಲ್ಗೆ ನೀವು ಮೇಲೆ ಹೋಗಬೇಕು ಶಕ್ತಿವಂತರಾಗಿರಬೇಕು ಅಂತ ಹೇಳಿದ್ರೆ ನೀವು ಎಕ್ಸಸೈಸ್ ಮಾಡಲೇಬೇಕು ಒಳ್ಳೆ ಆಹಾರ ಸೇವಿಸಲೇಬೇಕು ಬಟ್ ಏನಾಗ್ತಿದೆ ಅಂದರೆ ಹೇಳಿದ್ರೆ ಹೋಗ್ತಾ 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 ತಿನ್ನೋಕ್ಕೂ ಟೈಮ್ ಇರೋದಿಲ್ಲ ದಿ ಸೋ ಎಂಗ್ರಾಸ್ಡ್ ವಿತ್ ವರ್ಕ್ ವರ್ಕ್ ಯೋ ಇಷ್ಟೊಂದು ಕೆಲಸ ಇದೆ ಮುಗಿಸ್ಬಿಟ್ಟು ತಿಂತೀನಿ ಅದು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನೋದನ್ನು ಲಂಚ್ ತಿಂದಿರ್ತಾರೆ ಲಂಚ್ ತಿನ್ನೋದನ್ನ ಮರ್ತೆ ಹೋಗ್ಬಿಟ್ಟಿರ್ತಾರೆ ಈ ರೀತಿಯಾಗಿ ಅವರು ಗ್ಯಾಸ್ಟ್ರಿಕ್ಕು ಅಲ್ಸರು ಆ್ಯಸಿಡಿಟಿ ಇದನ್ನೆಲ್ಲನೂ ಬೆಳೆಸ್ಕೊಂಡು ಬರ್ತಾರೆ ಸೊ ಅಡಿಷ್ನಲಿ ಇದು ಬೇರೆ ಆಗ್ತಾ ಇರುತ್ತೆ ಸೊ ನಾನು ಹೇಳೋದ್ನಲ್ಲ ಟೆಂತ್ ಬಂದ ತಕ್ಷಣ ಮುಕ್ ಏನೋ ನನಗೆ ಗೊತ್ತಂಗೆ ಮುಖಾಲ್ವಾಸಿ ಜನ ಸ್ಟಾಪ್ ಮಾಡಿಬಿಡ್ತಾರೆ ಎಕ್ಸಸೈಸು ಅದಕ್ಕೆ ಇಂಪಾರ್ಟೆನ್ಸೇ ಕೊಡೋದಿಲ್ಲ ಅಯ್ಯಾವೇನೋ ಚೈಲ್ಡ್ಹುಡ್ ಆ್ಯಕ್ಟಿವಿಟಿ ಇವಾಗಂತೂ ಮಾಡೋಕ್ಕೆ ಟೈಮ್ ಇಲ್ಲ ಯಾರಿಗಿದೆ ಟೈಮು ಅಂತ ಸೊ ಚೇಸಿಂಗ್ ಸಕ್ಸಸ್ ಮೇಕಿಂಗ್ ಮನಿ ಅದೇ ಮೇನ್ ಫೋಕಸ್ಸಲ್ಲಿ ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ ಫಾರ್ಟಿ ಇಯರ್ಸ್ ಆಗ್ತಾ ಆಗ್ತಾ ದೇಹದಲ್ಲಿರುವಂಥ ಮಾಂಸಖಂಡ ಹೋಗ್ತಾ ಇರುತ್ತೆ ಮೂವತ್ತು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಇದು ಮಾಂಸಖಂಡ ಹೋಗ್ತಾ ಆಗಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಶಕ್ತಿ ಕಡಿಮೆ ಆಗುತ್ತೆ ನಿಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಸ್ಟ್ಯಾಮಿನಾ ಕಡಿಮೆ ಆಗುತ್ತೆ ಮಸ್ಕುಲಾರ್ ಸ್ಟ್ಯಾಮಿನಾ ಕಡಿಮೆ ಆಗುತ್ತೆ ಅದರ ಜೊತೆಗೆ ಕ್ಯಾಲೋರಿ ಬರ್ನ್ ಮೆಟಾಬಾಲಿಸಮ್ ಕಡಿಮೆ ಆಗ್ತಾ ಹೋಗುತ್ತೆ ಆ ಕಡಿಮೆ ಆಗ್ತಾ ಹೋದರೆ ಏನಾಗುತ್ತೆ ಅಂತ ಹೇಳಿದ್ರೆ ದೇಹದ ತೂಕ ಹೆಚ್ಚುತ್ತಾ ಹೋಗುತ್ತೆ ಅವ್ರು ಆವಾಗ ಶುರು ಮಾಡ್ತಾರೆ ನೋಡಿ ಎಕ್ಸಸೈಸ್ ಕರೆಕ್ಟ್ ಆವಾಗ ಶುರು ಮಾಡ್ತಾರೆ ಅಯ್ಯೋ ಹೊಟ್ಟೆ ಬರ್ತಾ ಇದೆ ಬಟನ್ ಹಾಕ್ಕೊಳೋಕ್ಕಾಗ್ತಿಲ್ಲ ಯಾವ ಬಟ್ಟೆನೂ ಸೇರ್ತಿಲ್ಲ ಏನೋ ದಿನ ದಿನಕ್ಕೂ ನನ್ನ ದೇಹದ ತೂಕ ಇದೆ ಅಂತ ಆವಾಗ ಆವಾಗ ಅನಿಸಿಕೆ ಆಗುತ್ತೆ ಅವ್ರಿಗೆ ಅದಕ್ಕೆ ನೀವೇನಾದರೂ ಯಂಗ್ ಏನು ನೀವು ಹದಿಮೂರು ವರ್ಷ ಆಗಿರ್ಬೋದು ಹತ್ತು ವರ್ಷ ಇರ್ಬೋದು ಇಪ್ಪತ್ತು ವರ್ಷ ಇರ್ಬೋದು ಯಾವ ವರ್ಷದಲ್ಲಾದರೂ ಇರ್ಬೋದು ನೀವು ಎಕ್ಸಸೈಸನ್ನು ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ ಒನ್ ಅವರ್ ಫೋರ್ ಪರ್ಸೆಂಟ್ ಆಫ್ ಟ್ವೆಂಟಿ ಫೋರ್ ಅವರ್ಸ್ ಯಾರಿಗೂ ಕೊಡೋಕ್ಕಾಗೋದಿಲ್ಲ ಅಂತಲೇ ಇಲ್ಲ ಆದರೆ ಅದಕ್ಕೆ ಅವರು ಇಂಪಾರ್ಟೆನ್ಸ್ ಕೊಡ್ತೀರಿ ಇಂಪಾರ್ಟೆನ್ಸ್ ಕೊಡಬೇಕು ಅದು ನನ್ನ ಆರೋಗ್ಯಕ್ಕಾಗಿ ನನ್ನ ಫ್ಯೂಚರ್ಗಾಗಿ ನಾನು ಯಾವಾಗಲೂ ಯಂಗಾಗಿರಬೇಕು ಅಂತ ಹೇಳಿದ್ರೆ ಶಕ್ತಿವಂತರಾಗಿರಬೇಕು ಅಂತ ಹೇಳಿದ್ರೆ ನಾನು ಇನ್ನೂ ಸಾಧಿಸಬೇಕು ಲೈಫಲ್ಲಿ ಅಂತ ಹೇಳಿದ್ರೆ ನನ್ನ ಕೈಯಲ್ಲಿ ಆರೋಗ್ಯ ಇರಬೇಕು ಹಂಗೈಯಲ್ಲಿ ಆರೋಗ್ಯ ಸೊ ಅದು ನಿಮ್ಮ ಕೈಯಲ್ಲೇ ಇದೆ ನೀವೇ ಕಾಪಾಡ್ಕೊಂಡು ಬರಬೇಕು ಅದನ್ನು ಸೊ ವ್ಯಾಯಾಮ ಮಾಡಿ ಒನ್ ಅವರ್ ವ್ಯಾಯಾಮ ಮಾಡಿ ಏನೋ ಒಂದು ದಿವಸ ವಾಕಿಂಗ್ ಮಾಡ್ಬೋದು ಮತ್ತು ಯೋಗ ಎರಡು ದಿವಸ ಹೋಗ್ಬೋದು ಓಕೆ ವಾರದಲ್ಲಿ ನಾನು ಹೇಳ್ತಿರೋದು ವಾರದಲ್ಲಿ ಎವ್ರಿ ಡೇ ತರ್ಟಿ ಟು ಫೋರ್ಟಿ ಮಿನಿಟ್ಸ್ ವಾಕಿಂಗ್ ಆ್ಯಂಡ್ ಟೂ ಕ್ಲಾಸಸ್ ಆಫ್ ಯೋಗ ಇಷ್ಟು ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಪಡ್ಕೊಳ್ತೀರಾ ನೀವು ಒಂದಿವೆ ನನಗೆ ಥ್ಯಾಂಕ್ ಯು ಹೇಳ್ತೀರಾ ಮತ್ತು ಆಹಾರ ನಾವು ತಿನ್ನುವಂಥ ಆಹಾರ ಬಹಳ ಮುಖ್ಯ ಏನೋ ಇದೇ ತ ಸಿಕ್ಕಾಪಟ್ಟಯ್ಯ ಎಲ್ಲ ಸಿಗುತ್ತೆ ನಮ್ಮ ಸ್ವಿಗ್ಗಿಯಲ್ಲಿ ಸಾರಿ ನಮ್ಗೆ ಸಿಕ್ಕಾಪಟ್ಟೆ ಆ್ಯಪಲ್ಲಿ ಸಿಗುತ್ತೆ ಅಂತ ಆರ್ಡರ್ ಮಾಡಿಕೊಂಡು ನಮ್ಮ ಬಾಗಿಲ ಹತ್ರ ತಂದು ಬಿಡೋರು ಇರ್ತಾರೆ ಅಂತ ಹೇಳ್ಬಿಟ್ಟು ಏನೇನೋ ಆರ್ಡ್ರ್ ಮಾಡೋಕ್ಕೆ ಹೋಗಬೇಡಿ ನಮ್ಮ ಮನೆಯಲ್ಲಿ ಮಾಡಿರುವಂಥ ಆಹಾರ ನಮ್ಮ ಪೂರ್ವಿಕರು ತಿನ್ನುವಂಥ ಆಹಾರ ಅದನ್ನೇ ಸೇವಿಸಿ ಏನೋ ದೇಹದ ತೂಕನೂ ಕಾಪಾಡಿ ಆರೋಗ್ಯನೂ ಏನೋ ಕಾಪಾಡ್ಕೊಂಡು ಬರ್ಬೋದು ನಮ್ಮ ಇನ್ನು ಆಫ್ಟರ್ ಫೋರ್ಟೀಸ್ ನಾವು ಯಾವ ರೀತಿ ಎಕ್ಸಸೈಸ್ಗಳನ್ನ ಮಾಡ್ಬೋದು ಬಿಕಾಸ್ ತುಂಬ ಜನ ಎಕ್ಸಸೈಸ್ ಮಾಡುವಂತಹ ಲೆವೆಲಲ್ಲಿ ಇರೋಲ್ಲ ಆಲ್ರೆಡಿ ಬಾಡಿ ನೀವು ಹೇಳ್ದಂಗೆ ಡ್ಯಾಮೇಜ್ ಆಗಿರುತ್ತೆ ಸೊ ಅಂಥವರು ಯಾವ ಎಕ್ಸಸೈಸ್ಗಳನ್ನ ಮಾಡ್ಬೋದು ಅಂತ ವಾಕಿಂಗ್ ಮೋಸ್ಟ್ ಸಿಂಪ್ಲೆಸ್ಟ್ ಎಕ್ಸಸೈಸ್ ರೈಟ್ ಲೆಗ್ ಲೆಫ್ಟ್ ಲೆಗ್ ಎರಡು ಡಾಕ್ಟರ್ ನಮ್ಮಲ್ಲೇ ಇದ್ದಾರೆ ಆ ಎರಡು ಡಾಕ್ಟರ್ನ ಬಳಸಿ ನೀವು ವಾಕಿಂಗ್ ಮಾಡಿ ನಾವು ಸಾಕಷ್ಟು ವಾಕಿಂಗ್ ಬಗ್ಗೆ ಬೇರೆ ಎಕ್ಸಸೈಸ್ ಬಗ್ಗೆ ವಿಸ್ತಾರ ಹೆಲ್ತಲ್ಲಿ ತೋರಿಸ್ಕೊಟ್ಟಿದ್ದೀವಿ ಪ್ರೀವಿಯಸ್ ವೀಡಿಯೋಸ್ನ ನೀವು ರೆಫರ್ ಮಾಡಿ ಅದ್ರ ಜೊತೆಗೆ ನೀವು ಸ್ಟ್ರೆಂತ್ ಟ್ರೈನಿಂಗ್ ಅಂದರೆ ದೇಹದ ತೂಕ ಇಲ್ಲ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಡಂಬಲ್ ತಗೊಂಡು ಸಾಕಷ್ಟು ಎಕ್ಸಸೈಸ್ ಮಾಡಬಹುದು ನಾವು ಟವಲಲ್ಲೂ ತೋರಿಸಿದ್ದೀವಿ ನಮ್ಮ ಚಾನೆಲ್ ಚ ಇದು ಯೂಟ್ಯೂಬ್ ಚಾನಲಲ್ಲಿ ಇದನ್ನೆಲ್ಲ ಮಾಡಲೇಬೇಕಾಗುತ್ತೆ ಅದು ನಾನು ಸಿಂಪಲ್ಲಾಗಿ ಏನು ಹೇಳ್ತಿದ್ದೀನಿ ಅಂದರೆ ವಾಕಿಂಗು ಯೋಗ ಇದೆರಡೂ ಮಾಡಿ ಅದ್ರ ಜೊತೆಗೆ ಪ್ರಾಣಾಯಾಮ ಮೆಡಿಟೇಷನ್ನು ಮತ್ತು ಡೀಪ್ ಬ್ರೀದಿಂಗ್ ಎಕ್ಸಸೈಸಸ್ಸು ಈ ಥರ ಏನೋ ಅಭ್ಯಾಸಗಳನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವು ಮೆಂಟಲಿ ಸ್ಟ್ರೆಸ್ ಫ್ರೀ ಆಗಿರ್ತೀರ ಫಿಸಿಕಲಿ ಫಿಟ್ ಆ್ಯಂಡ್ ಸ್ಟ್ರಾಂಗ್ ಆಗಿರ್ತೀರ ಯಾವ ರೋಗನೂ ನಿಮ್ಮ ಹತ್ರ ಬರೋದಿಲ್ಲ ಓಕೆ ನಲ್ವತ್ತು ನಲವತ್ತು ವರ್ಷದ ನಂತರ ನಾವು ಯಾವ ರೀತಿ ಹೆಲ್ದಿ ಆ್ಯಂಡ್ ಫಿಟ್ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿ ಮ್ಯಾಮ್ ಧನ್ಯವಾದ ಥ್ಯಾಂಕ್ ಯು ವೀಕ್ಷಕರೇ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್ ಅನುಷ್ಠಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ